ಅಲ್ಲ ಸ್ನೇಹಿತರೆ, ಸ್ವಾಗತ ನನ್ನ ಚಾನಲ್ಗೆ. ಈಗ ತಾನೇ ಒಂದು ಟ್ರೈಲರ್ನ ನೋಡ್ಕೊಂಡು ಬಂದೆ, ಶುಗರ್ ಫ್ಯಾಕ್ಟ್ರಿ ಅಂತ. ಹಾಗೆ ಇದು ನಮ್ಮ ಕನ್ನಡ ಟ್ರೈಲರು. ಹಾಗೆ ಇದರಲ್ಲಿ ಡಾರ್ಲಿಂಗ್ ಕೃಷ್ಣ ಅವರು ಮಾಡ್ತಾ ಇದ್ದಾರೆ ಮುಖ್ಯ ಪಾತ್ರವಾಗಿ. ಹಾಗೆ ಸ್ಟೋರಿ ವಿಚಾರಕ್ಕೆ ಬಂದರೆ, ನಮ್ಮ ಡಾರ್ಲಿಂಗ್ ಕೃಷ್ಣ ಅವರು ಒಂದು ಗೋವಾದಲ್ಲಿ ನಡೆಯುವ ಒಂದು ಶುಗರ್ ಫ್ಯಾಕ್ಟ್ರಿ ಅನ್ನೋ ಒಂದು ಪಬ್ಬಲ್ಲಿ ಒಂದು ಹುಡುಗಿನ ಭೇಟಿ ಆಗ್ತಾರೆ. ಹಾಗೆ ಅವರಿಗೊಂದು ಲವ್ ಆಗುತ್ತೆ, ಅಲ್ಲಿ ಒಂದು ಸಣ್ಣ ಮೊಫಲೇಸೇಜ್ ಆಗುತ್ತೆ, ಅಲ್ಲಿಂದ ಒಂದು ಫನ್ ಫ್ಯಾಕ್ಟರ್ ಸ್ಟಾರ್ಟ್ ಆಗುತ್ತೆ ಅಂತ ಅನ್ಬೋದು. ಆದರೆ ಅಲ್ಲಿ ಕೆಲವೊಂದು ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ಗಳು ಇರುತ್ತೆ. ಅದರಲ್ಲಿ ಕೆಲವು ಹೀರೋಯಿನ್ಸ್ಗಳು ಬರ್ತಾರೆ, ಯಾತಕ್ಕೋಸ್ಕರ ಅವ್ರು ಬಂದಿದ್ದಾರೆ, ಹಾಗೆ ನಮ್ಮ ಡಾರ್ಲಿಂಗ್ ಕೃಷ್ಣ ಅವರು ಯಾಕೆ ಕಥೆಯನ್ನು ಹೇಳ್ತಾ ಇದ್ದಾರೆ ಅನ್ನೋದನ್ನೆಲ್ಲ ನನಗೆ ಒಂದು ಕ್ವಶನ್ ಮಾರ್ಕ್ ಆಗಿತ್ತು. ಹಾಗೆ ಇದು ಒಂದು ಮೂವಿ, ಒಂದು ಲವ್ ಸ್ಟೋರಿ ಆಗಿರ್ಬೋದು ಅನ್ನೋದು ಟ್ರೈಲರಲ್ಲಿ ನೋಡ್ತಾ ಗೊತ್ತಾಗ್ತಾ ಇದೆ ಅಂತ ಅನ್ಬೋದು. ಹಾಗೆ ಇದರಲ್ಲಿ ಯಾರ್ಯಾರು ಏನೇನು ಪಾತ್ರ ಮಾಡ್ತಾ ಇದ್ದಾರೆ, ಅವರ ಪಾತ್ರಗಳು ಏನೇನು ಅನ್ನೋದನ್ನ ನಮಗೆ ಟ್ರೈಲರಲ್ಲಿ ರಿವೀಲ್ ಮಾಡಿದ್ದಾರೆ ಅಂತ ಅನ್ಬೋದು. ಹಾಗೆ ಇದರಲ್ಲಿ ಬರೋ ವಿಜುವಲೈಸೇಷನ್ಸ್ಗಳು, ಹಾಗೆ ಇದರಲ್ಲಿ ಯೂಸ್ ಮಾಡಿರೋ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ಸಿಕ್ಕಾಬಟ್ಟೆ ಚೆನ್ನಾಗಿತ್ತು ಟ್ರೈಲರಲ್ಲಿ ನೋಡ್ತಾ. ಹಾಗೆ ಟ್ರೈಲರಿಗೆ ಎಡಿಟಿಂಗ್ ಸ್ಟೈಲು ಸಿಕ್ಕಾಬಟ್ಟೆ ಚೆನ್ನಾಗಿ ಅನ್ಸುತ್ತೆ ಅಂತ ಅನ್ಬೋದು. ಹಾಗೆ ಟ್ರೈಲರಿಗೆ ಇನ್ನೊಂದು ಪ್ಲಸ್ ಪಾಯಿಂಟ್ ಆಗಿದ್ದು ಡೈಲಾಗ್ಸ್ ಅಂತ ಅನ್ಬೋದು. ಸಿಕ್ಕಾಬಟ್ಟೆ ಚೆನ್ನಾಗಿ ಬರ್ಕೊಂಡಿದ್ದಾರೆ ಡೈಲಾಗ್ಸ್ಗಳು. ಹಾಗೆ ಲವ್ ಸ್ಟೋರಿ ಕೆಮಿಸ್ಟ್ರಿ ನೋಡೋದಕ್ಕೆ ಟ್ರೈಲರಲ್ಲಿ ಸಖತ್ ಮಜಾ ಕೊಡ್ತಾ ಇತ್ತು ಅಂತ ಅನ್ಬೋದು. ನನಗಂತೂ ಟ್ರೈಲರು ಸಿಕ್ಕಾಬಟ್ಟೆ ಇಂಪ್ರೆಸಿವ್ ಆಗಿದ್ದೆ ಅಂತ ಅನ್ಬೋದು. ಹಾಗೆ ಈ ಮೂವಿಯ ರಿಲೀಸ್ ಡೇಟು ಅನೌನ್ಸ್ ಮಾಡಿದ್ದಾರೆ, ಇದು 24 ನವೆಂಬರ್ಗೆ ರಿಲೀಸ್ ಆಗ್ತಾ ಇದೆ ಅಂತ ಅನ್ಬೋದು. ನನಗಂತೂ ಟ್ರೈಲರ್ ಇಷ್ಟ ಆಯಿತು. ನೀವು ಈ ಟ್ರೈಲರ್ನ ಚೆಕ್ಔಟ್ ಮಾಡಿಲ್ಲ ಅಂದರೆ ಹೋಗಿ ಒಂದ್ಸತಿ ನೋಡಿ ಅಂತ ಹೇಳಿ ನಿಮಗೇನಿಸ್ತು ನೋಡಿ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸ್ಬೋದು. ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ರು ಕಮೆಂಟ್ ಮೂಲಕ ತಿಳಿಸ್ಬೋದು. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಎಲ್ಲರಿಗೂ ಶೇರ್ ಮಾಡಿ. ಮತ್ತೆ ಮುಂದಿನ ರಿವ್ಯೂ ಅಲ್ಲಿ ಸಿಗ್ತೀನಿ.